ನಾಡಿನ ಶ್ರೇಷ್ಠ ಚಿಂತಕರು ವಿದ್ವಾಂಸರು ಮತ್ತು ದುಡಿಯುವ ಜನರ ದನಿಯಾಗಿದ್ದಂತಹ ಮತ್ತು ಐಐಟಿ ಪ್ರೊಫೆಸರ್ ಆಗಿ ಸಾವಿರಾರು ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಾ ಇದ್ದಂತಹ ಆನಂದ್ ತೇಲ್ತುಂಬಡೆ ಅವರು ವಿಶ್ವಮಾನ್ಯ ಒಬ್ಬ ಚಿಂತಕ ಸದಾ ಮಾನವ ಹಕ್ಕುಗಳಿಗೆ ತೊಂದರೆ ಆದಾಗ ಅವರು ದನಿಯನ್ನು ಎತ್ತುತ್ತಾ ಇದ್ದರು ಅವರನ್ನು ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಒಂದು ಸುಳ್ಳು ಮೊಕದ್ದಮೆಯನ್ನು ಹಾಕಿ ಅವರನ್ನ ಎನ್ಐಎ ಬಂಧಿಸಿದೆ ಕಾರಣ ಇಲ್ಲ ಸುಪ್ರೀಂ ಕೋರ್ಟ್ಗೂ ಕೂಡ ಅವರು ಅಪೀಲ್ ಹಾಕಿದ್ರು ಆದರೂ ಕೂಡ ಸುಪ್ರೀಂ ಕೋರ್ಟು ಅವರ ಅರ್ಜಿಯನ್ನು ವಜಾ ಮಾಡಿದೆ ಕಳೆದ ಏಪ್ರಿಲ್ 14ನೇ ತಾರೀಕು ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಬಂಧನ ಆಗಿದೆ ಇವತ್ತಿಗೆ ಅದು 14 ಒಂದು ತಿಂಗಳಾಗಿದೆ ಇವತ್ತಿಗೆ ಆದರೆ ಇವತ್ತಿಗೂ ಅವರು ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ ಇದು ಭಾರತದ ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಮತ್ತು ಎಲ್ಲರಿಗೂ ನ್ಯಾಯ ಅನ್ನುವಂಥ ನಮ್ಮ ಸಂವಿಧಾನ ಏನು ಹೇಳುತ್ತೆ ಆ ಸಂವಿಧಾನಕ್ಕೆ ಇವತ್ತು ಒಂದು ದೊಡ್ಡ ಗಂಡಾಂತರ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಬಲಿಸಿ ಆ ಹೋರಾಟದ ದನಿಯನ್ನು ಅಡಗಿಸೋದಕ್ಕೆ ಆಗೋದಿಲ್ಲ ದಮನತರ ಪರವಾದಂಥ ಅವರ ದನಿಯನ್ನು ದಮನ ಮಾಡೋದಕ್ಕೆ ಆಗೋದಿಲ್ಲ ಅವರ ಪರವಾಗಿ ಇಡೀ ವಿಶ್ವದ ಎಲ್ಲ ಮಾನವ ಹಕ್ಕುಗಳ ಹೋರಾಟಗಾರರು ಇದ್ದಾರೆ ವಿಶೇಷವಾಗಿ ಕರ್ನಾಟಕದ ದಲಿತ ಚಳವಳಿ ಕಳೆದ 5 ದಶಕಗಳಿಂದ ಈ ರಾಜ್ಯದಲ್ಲಿ ಎಲ್ಲ ಜನರ ದನಿಯಾಗಿ ಇವತ್ತು ದಲಿತ ಚಳವಳಿ ಹೋರಾಟ ಮಾಡ್ತಾ ಇದೆ ದಲಿತ ಸಂಘರ್ಷ ಸಮಿತಿ ಆದಿಯಾಗಿ ಇವತ್ತು ಅನೇಕ ಹಿರಿಯ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ಮನವಿಗೆ ಓಗೊಟ್ಟು ಈ ಒಂದು ಪ್ರತಿಭಟನೆಯನ್ನು ನಾವು ಶಾಂತಿಯುತವಾಗಿ ಮತ್ತು ಒಂದು ದೈಹಿಕ ಅಂತರವನ್ನು ಕಾಪಾಡಿಕೊಂಡು ನಾವು ಮಾಡ್ತೀವಿ ಅಂದಿದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿರೋದಕ್ಕೆ ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಹಾಗಾಗಿ ಇವತ್ತು ಏನು ತೇಲ್ತುಂಬಡೆ ಮತ್ತು ಅವರ ಜೊತೆಗೆ ಇನ್ನಿತರ ಸುಮಾರು 9 ಜನರು ಇವತ್ತಿಗೂ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಅವರು ಯಾರೂ ಕೂಡ ದೇಶದ್ರೋಹಿಗಳಲ್ಲ ಅವರೆಲ್ಲ ದೇಶಪ್ರೇಮಿಗಳು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದವರು ಕಳೆದ 3 ವರ್ಷಗಳಿಂದ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಇದನ್ನು ಸುಪ್ರೀಂ ಕೋರ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರ ಬಿಡುಗಡೆಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ನಾವು ಮಾಡ್ತೀವಿ ಇವರು ದೇಶದ್ರೋಹಿ ಕೆಲಸಗಳನ್ನು ದೇಶದ್ರೋಹಿ ಅಪಾದನೆಗಳನ್ನು ಒರೆಸಿ ಡಾಕ್ಟರ್ ಆನಂದ್ ತೇಲ್ತುಂಬಡೆಯನ್ನು ದಿನಾಂಕ 14/2020 ಅರೆಸ್ಟ್ ಮಾಡಿದ್ದಾರೆ ಇದೊಂದು ನಮಗೆ ಆಘಾತಕಾರಿ ವಿಷಯ ಯಾಕಂದರೆ ಇಡೀ ಸಮುದಾಯದ ರೆಪ್ರೆಸೆಂಟೇಟಿವ್ ತೇಲ್ತುಂಬಡೆ ಆಗಿದ್ದರು ಆ ಕಾರಣದಿಂದ ಅವರು ದಲಿತರ ಪರವಾಗಿ ಕೆಲಸ ಮಾಡ್ತಾಯಿದ್ರು ದಲಿತರ ಪರವಾಗಿ ಬರವಣಿಗೆಗಳನ್ನು ಮಾಡ್ತಾಯಿದ್ರು ದಲಿತರ ಹೋರಾಟಗಳ ಪರವಾಗಿ ಬರವಣಿಗೆಗಳನ್ನು ಮಾಡ್ತಾ ಇದ್ದಂತಹ ಒಬ್ಬ ಮಹಾನ್ ಚಿಂತಕರವರು ಅವರು ಈ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದು ಆ ಪರಂಪರೆಯಿಂದ ಬಂದಿರತಕ್ಕಂಥವ್ರು ಆದ ಕಾರಣದಿಂದ ಎಲ್ಲೇ ಆಗಲಿ ರಾಜ್ಯ ಮತ್ತು ದೇಶದಾದ್ಯಂತನೂ ಸಹ ಅವರು ಅವರ ಬರವಣಿಗೆಗಳು ಮತ್ತು ಚಿಂತನೆಗಳು ಹೆಚ್ಚು ಪ್ರಚಲಿತವಾಗಿವೆ ಆ ಕಾರಣದಿಂದ ಈಗೇನು ಆಡಳಿತಾರೂಢ ಪಕ್ಷಗಳು ಏನಾಗಿವೆ ಆಡಳಿತಾರೂಢ ಪಕ್ಷಗಳು ಇವರು ದೇಶದ್ರೋಹಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪ್ರಚೋದನೆಯನ್ನು ಹುಟ್ಟಾಕ್ತಾ ಇದ್ದಾರೆ ಅನ್ನೋ ಕಾರಣವನ್ನು ನೀಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದನ್ನು ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟಗಳ ಪರವಾಗಿ ಮತ್ತು ಎಲ್ಲ ದಲಿತ ಸಂಘಟನೆಯ ನಾಯಕರುಗಳ ಜೊತೆಯೂ ಭಾಗವಹಿಸಿದ್ದಾರೆ ಇದು ರಾಜ್ಯಾದ್ಯಂತ ಅಂಬೇಡ್ಕರ್ ಪ್ರತಿಮೆ ಮುಂದಗಡೆ ಅಥವಾ ಗಾಂಧಿ ಪ್ರತಿಮೆ ಮುಂದಗಡೆ ಇಂಥವುಗಳನ್ನು ಆಯ್ಕೆ ಮಾಡಿಕೊಂಡು ಆ ಕೇಂದ್ರಗಳಲ್ಲಿ ನಾವು ಇವತ್ತು ಧರಣಿ ಕಾರ್ಯಕ್ರಮ ಮಾಡ್ತಾನೆ ಅವರನ್ನು ಬಿಡುಗಡೆ ಮಾಡಬೇಕು ಯಾವುದೇ ಬೇನಾಮಿಯಾಗಿ ಯಾವುದೇ ಬೇಲ್ ಇಲ್ಲದೇ ಅವರನ್ನು ಬಿಡುಗಡೆ ಮಾಡಬೇಕಂತ ಒತ್ತಾಯಿಸ್ತಾ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಇದು ಅನೈತಿಕವಾದಂಥ ಕ್ರಮ ಇದನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಅವರನ್ನು ಬಿಡುಗಡೆ ಮಾಡಬೇಕಂತ ನಾವು ಒತ್ತಾಯಿಸಿದ ಕಾರಣಕ್ಕೋಸ್ಕರ ಇವತ್ತು ಧರಣಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ